ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಅಕ್ಷಯ್ ಕುಮಾರ್ ಅಭಿನಯದ ಟೂ ಪಾಯಿಂಟ್ ಓ ಸಿನಿಮಾ ಚೀನಾದಲ್ಲಿ ಬಿಡುಗಡೆಯಾಗಿದೆ ಸುಮಾರು ನಲವತ್ತೆಂಟು ಸಾವಿರ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದ್ದಂಥ ತಲೈವ ಚಿತ್ರಕ್ಕೆ ಭಾರೀ ಮುಖಭಂಗ ಆಗಿದೆ ಅಮೀರ್ ಖಾನ್ ಅಭಿನಯದ ದಂಗಲ್ ಮತ್ತು ಬಾಹುಬಲಿ ಚಿತ್ರಗಳಿಗೆ ಚೀನಾದಲ್ಲಿ ಭರ್ಜರಿ ಓಪನಿಂಗ್ ಸಿಕ್ಕಿತ್ತು ಸಹಜವಾಗಿ ಭಾರತೀಯ ಚಿತ್ರಗಳಿಗೆ ಚೀನಾದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಗಾಗಿ ಟೂ ಪಾಯಿಂಟ್ ಜೀರೋ ಸಿನಿಮಾ ರಿಲೀಸ್ ಆಗ್ತಿದ್ದ ಸಮಯದಲ್ಲಿ ಭಾರೀ ನಿರೀಕ್ಷೆ ಹುಟ್ಟುಕೊಂಡಿತ್ತು ಆದರೆ ಚೀನಾ ಬಾಕ್ಸ್ ಆಫೀಸ್ನಲ್ಲಿ ಟೂ ಪಾಯಿಂಟ್ ಓ ಸಿನಿಮಾ ಮಕಾಡೆ ಮಲ್ಕೊಂಡಿದೆ ಮೊದಲ ದಿನ ಕೇವಲ ಎಂಟು ಕೋಟಿ ರೂಪಾಯಿ ಗಳಿಸಿದಂಥ ರೋಬೋಟು ಮೂರು ದಿನಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಮಾತ್ರ ಗಳಿಸಿದೆ ಇನ್ನು ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡಿದೆ ಸುಮಾರು ಐನೂರ ನಲವತ್ತ್ಮೂರು ಕೋಟಿ ವೆಚ್ಚದಲ್ಲಿ ತಯಾರಾಗಿದ್ದಂಥ ಟೂ ಪಾಯಿಂಟು ಜಗತ್ತಿನಾದ್ಯಂತ ಆರುನೂರ ಇಪ್ಪತ್ತೈದು ಕೋಟಿ ಗಳಿಸಿತು ಚೀನಾದಲ್ಲಿ ದೊಡ್ಡ ಯಶಸ್ಸು ಸಿಗ್ಬೋದು ಗಳಿಕೆಯಲ್ಲಿ ರಜನಿಕಾಂತ್ ಸಿನಿಮಾ ಸಾವಿರ ಕೋಟಿ ದಾಟ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು ಇದೀಗ ಚೀನಾ ಬಾಕ್ಸ್ ಆಫೀಸ್ನಲ್ಲಿ ಟೂ ಪಾಯಿಂಟ್ ಜೀರೋ ಚಿತ್ರಕ್ಕೆ ಭಾರಿ ಹಿನ್ನಡೆಯಾಗಿದೆ ಚೀನಾದಲ್ಲಿ ನೂರು ಕೋಟಿ ಗಳಿಸುವುದು ಕೂಡ ಅನುಮಾನವಾಗಿದೆ ರಜನಿ ಜೊತೆ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಕೂಡ ನಟಿಸಿದ್ದಾರೆ ಅಕ್ಷಯ್ ಕುಮಾರ್ ಚಿತ್ರಗಳಿಗೆ ಚೀನಾದಲ್ಲಿ ಒಳ್ಳೆ ಬೇಡಿಕೆ ಇದೆ ಹಾಗಿದ್ರೂ ಕೂಡ ಈ ಫಿಲಂ ಮಾತ್ರ ಚೀನಾ ಪ್ರೇಕ್ಷಕರ ಮೆಚ್ಚುಗೆ ಪಡೆಯುವುದರಲ್ಲಿ ವಿಫಲವಾಗಿದೆ ಚೀನಾ ಬಾಕ್ಸ್ ಆಫೀಸ್ನಲ್ಲಿ ಇದುವರೆಗೂ ಅಮೀರ್ ಖಾನ್ ಅಭಿನಯದ ದಂಗಲ್ ಚಿತ್ರ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಗಳಿಸುವ ಮೂಲಕ ಮೊದಲ ಸ್ಥಾನದಲ್ಲಿದೆ ಇನ್ನ ಬಾಹುಬಲಿ ಎರಡನೇ ಸ್ಥಾನದಲ್ಲಿದೆ